ಇವತ್ತು ಮಸಾಲೆ ವಡೆ ಹೇಗೆ ಮಾಡೋದನ್ನ ನೋಡೋಣ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಶುಂಠಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಒಂದು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಪುದೀನ ಅರವೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಈ ರೀತಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಎಲೆಕೋಸು ಕಡಲೆಬೇಳೆ ಒಂದು ಗ್ಲಾಸು ಕಡಲೆಬೇಳೆ ಕಾಲು ಗ್ಲಾಸು ಉದ್ದಿನ ಬೇಳೆ ನೆನೆಸಿಟ್ಟು ಈ ರೀತಿ ಮಿಕ್ಸಿ ಮಾಡಿ ಎತ್ಕೊಂಡಿದ್ದೀವಿ ತುಂಬ ನೈಸ್ ಮಿಕ್ಸಿ ಬೇಡ ಸ್ವಲ್ಪ ದಪ್ಪಕ್ಕೆ ಮಿಕ್ಸಿ ಮಾಡ್ಕೋಬೇಕು ಇದರಲ್ಲಿ ಈ ಸೊಪ್ಪು ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಪೀಸು ಸೊಪ್ಪು ಎಲೆಕೋಸು ಗರಂ ಮಸಾಲ ಇದು ನಾನು 30 ಜನಕ್ಕೆ ರೆಡಿ ಮಾಡ್ತಾ ಇರೋದು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಆಗೋಗಿದೆ ಇದನ್ನ ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ಹೀಗೆ ನೋಡಿ ಉಂಡೆ ರೆಡಿ ಆಗಿಬಿಟ್ಟಿದೆ ಈಗ ಎಣ್ಣೆ ಇಡೋಣ ಎಣ್ಣೆ ಕಾದೋಗಿದೆ ಎಣ್ಣೆಯಲ್ಲಿ ಒಂದೊಂದಾಗಿ ತಟ್ಟಿ ಹಾಕ್ತಾ ಹೋಗೋಣ ನಿಧಾನವಾಗಿ ಎಣ್ಣೆ ಸಿಡಿಯುತ್ತೆ ನಿಧಾನವಾಗಿ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೋಡಿ ಹೀಗೆ ತಟ್ಟಿ ಒಂದೊಂದು ಉಂಡೆ ತಗೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ ನೋಡಿ ಹೀಗೆ ಹೀಗೆ ಕಲಸ್ತಾ ಇದ್ರೆ ನಾಲ್ಕು ಕಡೆ ಒಂದೇ ಕಲರ್ ಬರುತ್ತೆ ಸ್ವಲ್ಪ ಬಾದಾಮಿ ಕಲರ್ ಬಂದಾಗ ತೆಗೆದು ಬಿಡೋಣ ಇನ್ನು ಆಗಬೇಕು ನೋಡಿ ಹೀಗೆ ಕಲಿಸ್ತಾ ಇರಬೇಕು ಸ್ವಲ್ಪ ಟೈಮ್ ಹಿಡಿಸುತ್ತೆ ಯಾಕಂದರೆ ದಪ್ಪ ಇದೆಯಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಇದು ಆಗೋಕ್ಕೆ ಮೀಡಿಯಮ್ ಗ್ಯಾಸಲ್ಲಿ ನಾವು ಕರಿಬೇಕಾಗುತ್ತೆ ಇಲ್ಲಾಂದರೆ ಮೇಲೆ ಕಲರ್ ಬಂದುಬಿಡುತ್ತೆ ಒಳಗಡೆ ಕಚ್ಚಾ ಇದ್ದುಬಿಡುತ್ತೆ ನೋಡಿ ಈ ರೀತಿ ಕಲರ್ ಬಂದಾಗ ತೆಗೆದು ಬಿಡೋಣ ನೋಡಿ ಎಲ್ಲ ತೆಗಿತಾ ಇದ್ದೀನಿ ಮಸಾಲೆ ವಡೆ ರೆಡಿಯಾಗೋಗಿದೆ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ಮಸಾಲೆ ವಡೆ ರೆಡಿ